ಬಾಬುಸಾಪಾಳ್ಯದಲ್ಲಿ ಆರಂತಸ್ತಿನ ಕಟ್ಟಡ ಏನು ಕುಸಿತು. ಈ ದುರ್ಘಟನೆಯಲ್ಲಿ ಐವರು ಮೃತಪಟ್ಟಿದ್ದಾರೆ. ಈಗ ಎಫ್ಐಆರ್ ದಾಖಲಾಗಿದೆ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ. ಕಟ್ಟಡ ಮಾಲೀಕ ಮುನಿರಾಜು ರೆಡ್ಡಿ ವಿರುದ್ಧ ದಾಖಲಾಗಿರೋ ಎಫ್ಐಆರ್. ಒಟ್ಟು 3 ಜನರ ಹೆಸರನ್ನ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ ಈ ಎಫ್ಐಆರ್ ನಲ್ಲಿ. ಮುನಿರಾಜು ರೆಡ್ಡಿ, ಆತನ ಮಗ ಮತ್ತು ಕಾಂಟ್ರಾಕ್ಟರ್, ಒಟ್ಟು 3 ಹೆಸರು ಉಲ್ಲೇಖ ಆಗಿದೆ. ನಿರ್ಲಕ್ಷ್ಯ ಕಾಯ್ದೆ ಅಡಿ ಪ್ರಕರಣವನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಕಟ್ಟಡದ ಕಾಮಗಾರಿ, ಅದರ ಕ್ವಾಲಿಟಿಯ ಬಗ್ಗೆ ಪ್ರಶ್ನೆ ಮೂಡೋದು ಸಹಜ. 5 ಜನರನ್ನ ಬಲಿ ಪಡೆದಿದೆ ಈ ದುರ್ಘಟನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಚೇತನ್, ಸಂಪರ್ಕದಲ್ಲಿದ್ದಾರೆ. ಚೇತನ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ನಲ್ಲಿ 3 ಹೆಸರು ಮೆನ್ಷನ್ ಆಗಿದೆ. ಸೊ ಏನಂತ ಈಗ ದೂರು ದಾಖಲಾಗಿದೆ? ಈ 3, ಈ ಕಟ್ಟಡದ ಮಾಲೀಕ ಏನಿದ್ದಾರೆ ರೆಡ್ಡಿ, ಯಾರಿವರು, ಎಲ್ಲಿ ಅವರು, ಈ ಕಟ್ಟಡ ಇಷ್ಟು ಕಳಪೆ ಗುಣಮಟ್ಟದಲ್ಲಿ ನಿರ್ಮಾಣ ಆಗ್ತಾ ಇರೋದು ಗಮನಕ್ಕೆ ಬಂದಿರಲಿಲ್ವಾ? ಏನಾಯ್ತಂತೆ? ಶ್ವೇತಾ, ಅಂದ್ರೆ ಇದು ಈಗ ಒಂದು ಎಫ್ಐಆರ್ ಅನ್ನ ಪೊಲೀಸರು ದಾಖಲು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು ಅಂದ್ರೆ, ನಿನ್ನೆ ರಾತ್ರಿ ಇಲ್ಲಿ ಇರುವಂತಹ ಮಿಕ್ಕದವರ ಏನು ದೂರಿನ ಆಧಾರದ ಮೇಲೆ ಒಂದು ದೂರನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಅಂದ್ರೆ ಕಟ್ಟಡ ಕುಸಿತ ಸಂದರ್ಭದಲ್ಲಿ ಯಾರು ಒಂದು ಎಸ್ಕೇಪ್ ಆಗಿ ಬಂದಿದ್ರು, ಪವಾಡ ಸದೃಶ್ಯ ರೀತಿಯಲ್ಲಿ ಪಾರಾಗಿದ್ರು, ಅವರ ಒಂದು ಮಾಹಿತಿಯನ್ನು ಆಧರಿಸಿ ಓನರ್ ಯಾರು, ಕಾಂಟ್ರಾಕ್ಟರ್ ಯಾರು, ಹೀಗೆ ಅವರ ಒಂದು ಕಾಂಟ್ರಾಕ್ಟರ್ ಹೆಸರನ್ನ ಈ ಎಫ್ಐಆರ್ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಮುನಿರಾಜು ರೆಡ್ಡಿ, ಆತನ ಮಗ ಮತ್ತೆ ಕಾಂಟ್ರಾಕ್ಟರ್ ಅದರ್ಸ್ ಅಂತ ಅಂದ್ಬಿಟ್ಟು ಎಫ್ಐಆರ್ ಅಲ್ಲಿ ಮಾಡ್ಕೊಂಡಿರುವಂತದ್ದು. ಆ ಕಾಂಟ್ರಾಕ್ಟರ್ 7 ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಸದ್ಯಕ್ಕೆ ಆ 7 ಕೂಡ ಈ ಒಂದು ಕಟ್ಟಡದ ಅವಶೇಷಗಳಡಿ ಕಟ್ಟಡದ ಮೇಸ್ತ್ರಿಯಾಗಿ ಕೆಲಸವನ್ನ ಮಾಡ್ತಿದ್ದ ಆತನು ಕೂಡ ಕಟ್ಟಡದ ಅವಶೇಷಗಳಡಿ ಸಿಲುಕಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಸದ್ಯಕ್ಕೆ ನಿರ್ಲಕ್ಷ್ಯ ತೋರಿದ ಏನ್ ಅಡಿ ಅವ್ರ ವಿರುದ್ಧ ಒಂದು ಎಫ್ಐಆರ್ ದಾಖಲು ಮಾಡ್ಕೊಂಡಿದ್ದಾರೆ ಪೊಲೀಸರು. ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿರುವಂತದ್ದು ಘಟನೆಗೆ ಪ್ರಮುಖವಾಗಿ ಕಾರಣ ಏನಾಗಿತ್ತು, ಕಳಪೆ ಕಾಮಗಾರಿನ ಅಥವಾ ಏನು ಅನ್ನೋದ್ರ ಬಗ್ಗೆ ಏನ್ ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗಬೇಕು. ಎಷ್ಟು ಒಂದು ಪಿಲ್ಲರ್ ಅನ್ನ, ಯಾವ ರೀತಿ ಒಂದು ಕಬ್ಬಿಣವನ್ನ ಇದು ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಬಳಸಿದ್ದಾರೆ, ಯಾವ ರೀತಿ ಸಿಮೆಂಟ್ ಬಳಸಿದ್ದಾರೆ, ಎಂ ಸ್ಯಾಂಡ್ ಯಾವ ರೀತಿ ಬಳಸಿದ್ದಾರೆ, ಅದು ಕ್ವಾಲಿಟಿ ಏನು, ಹೀಗೆ ಇಂಚಿಂಚಾಗಿ ಇನ್ವೆಸ್ಟಿಗೇಷನ್ ಅನ್ನ ಪೊಲೀಸರು ಮಾಡಬೇಕಾಗುತ್ತೆ. ಆ ನಂತರ ಅಫಿಷಿಯಲ್ ವರದಿ ಬರುತ್ತೆ. ಆದ್ರೆ ಮೇಲ್ನೋಟಕ್ಕೆ ಇಲ್ಲಿರುವಂತಹ ಹೇಳ್ತಿರೋರ ಪ್ರಕಾರ ಕಳಪೆ ಕಾಮಗಾರಿ. ಯಾಕಂದ್ರೆ ಆ ಸ್ಲ್ಯಾಬ್ಗಳನ್ನ ನೋಡಬಹುದು ಮತ್ತೆ ಪಿಲ್ಲರ್ ಗಳನ್ನ ನೋಡಬಹುದು. ಆ ಪಿಲ್ಲರ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಇದು ಕಳಪೆ ಕಾಮಗಾರಿಗೆ ಕಟ್ಟಡ ಕುಸಿತ ಆಗಿರೋದು ಅಂತ ಅಂದ್ಬಿಟ್ಟು. ಆದ್ರೆ ಅಫಿಷಿಯಲ್ ವರದಿ ಬರಬೇಕಾಗತ್ತೆ. ಈ ವರದಿಯನ್ನ ಪೊಲೀಸರು ಎಫ್ಐಆರ್ ಅನ್ನ ಈಗ ದಾಖಲು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಇದೀಗ ಮುಂದುವರೆಸಿರುವಂತದ್ದು. ಶ್ವೇತಾ, ಎಸ್ ಚೇತನ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ 60-40 ಕಟ್ಟಿದಂತಹ ಕಟ್ಟಡ ಇದು, ಅದರಲ್ಲೂ ಕೂಡ 6 ಅಂದ್ರೆ ಗ್ರೌಂಡ್ ಫ್ಲೋರ್ ಸೇರಿದ್ರೆ 7 ಲೆಕ್ಕ ಆಗುತ್ತೆ. ಅದಕ್ಕೆ ಪರ್ಮಿಷನ್ ಇತ್ತ ಅಷ್ಟು ಜಾಗದಲ್ಲಿ ಅಷ್ಟು ಎತ್ತರದ ಕಟ್ಟಡ ಕಟ್ಟಬಹುದಾ? ಜೊತೆಗೆ ಈಗ ಆಲ್ರೆಡಿ ನಮ್ಮ ರಿಪೋರ್ಟರ್ ವಿವರಿಸ್ತಾ ಇದ್ರು, ಅಲ್ಲಿ ಬಳಕೆಯಾದಂತಹ ವಸ್ತುಗಳು ಕೂಡ ಅಲ್ಲೂ ಪ್ರಮಾಣದಲ್ಲಿ ಕೊರತೆ ಇದೆ, ಅದು ಕೂಡ ಈ ಕಟ್ಟಡ ಬೀಳೋದಕ್ಕೆ ಕಾರಣ ಆಯ್ತು. ಅಂದ್ರೆ ಎಷ್ಟೋ ಜೀವಗಳು ಬಲಿಯಾಗಬಹುದು, ಇನ್ನೂ ಹಲವು ಜೀವಗಳಲ್ಲಿ ಸಿಲುಕಿವೆ, ಅವು ಜೀವಂತವಾಗಿ ಅವರನ್ನು ಹೊರತೆಗೆಯೋದಕ್ಕೆ ಸಾಧ್ಯ ಆಗಲಿ ಅಂತಷ್ಟೇ ನಾವೀಗ ಪ್ರೇ ಮಾಡಬಹುದು. ಇದೊಂದು ಕ್ವಿಕ್ ಬ್ರೇಕ್ನ ಸಮಯ. ಬ್ರೇಕ್ ಆದಮೇಲೆ ಮಳೆಗೆ ಸಂಬಂಧಪಟ್ಟಂತೆ ಇನ್ನೂ ಎಲ್ಲೆಲ್ಲಿ ಏನೇನು ಅವಾಂತರಗಳಾಗಿವೆ, ಏನೇನು ಸಮಸ್ಯೆಗಳಾಗಿದೆ, ಆ ಬಗ್ಗೆ ಸುದ್ದಿ ಹೊತ್ತು ವಾಪಸ್ಸಾಗ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.